ಕರ್ನಾಟಕ, ನಾನು ನಿಮ್ಮ ವೈಷ್ಣವಿ ಶೆಟ್ಟಿ. ಸೊ ಇವಾಗಿನ ಅಪ್ಡೇಟ್ ನ್ಯೂಸ್ ಏನು ಅಂತಂದ್ರೆ, ಕೊರೋನಾ ಮತ್ತೆ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಫೋರ್ತ್ ವೇವ್ ಬೇರೆ, ಕೊರೋನಾ ಅಂತ ಕೇಳಿದ ತಕ್ಷಣ ಜನ ತುಂಬಾ ಭಯ ಪಡ್ತಾರೆ. ಭಯ ಪಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ನಿಮ್ ನಿಮ್ ಹೆಲ್ತ್ ಹುಷಾರಾಗಿ ನೀವು ನೋಡ್ಕೊಳ್ಳಿ. ಸೊ ಮೊನ್ನೆ ಮೊನ್ನೆ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಆಗಿದೆ ಮತ್ತೆ ನ್ಯೂ ಇಯರ್ ಕೂಡ ಬರ್ತಾ ಇದೆ, ಆದ್ರಿಂದ ಜನಗಳು ಜಾಸ್ತಿ ಸೇರ್ತಾರೆ ಮತ್ತೆ ಪಾರ್ಟಿ ಮಾಡ್ಕೋತಾರೆ, ಫಂಕ್ಷನ್ಸ್ ಎಲ್ಲ ಇರುತ್ತೆ. ಸೊ ಹುಷಾರಾಗಿರಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ನಾವು ತುಂಬಾ ದಿನಗಳಾದ್ಮೇಲೆ ರಿಲೇಟಿವ್ಸು ಮತ್ತೆ ಫ್ರೆಂಡ್ಸು ಬಲ್ಮುರಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ, ಅದು TTಯಲ್ಲಿ. ನನಗಂತೂ ಲಾಂಗ್ ಬ್ಯಾಕ್ ಆಗೋಯ್ತು ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿ. ಸೊ ಇವತ್ತು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಲ್ಲ, ಎಲ್ಲರೂ ನಮ್ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲ ಇಲ್ಲೇ ಸೇರೋದು. ಸೊ ಅವರೆಲ್ಲರೂ ಬಂದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ಕೊನೆಗೂ ಎಲ್ಲರೂ ರೆಡಿ ಆಗಿ ಬಂದ್ರು. ಇವಾಗ ನಮ್ಮ ಪಯಣ ಬಲ್ಮುರಿ ಫಾಲ್ಸ್ ಕಡೆಗೆ. ಸೊ ಸ್ನೇಹಿತರೆ, ನಮ್ಮ ಜರ್ನಿ ಡ್ಯಾನ್ಸ್ ಮತ್ತೆ ಮ್ಯೂಸಿಕ್ ಜೊತೆಗೆ ಸ್ಟಾರ್ಟ್ ಆಯ್ತು. ಚಿಕ್ಕ ಮಕ್ಕಳಂತೂ ಕೇಳಲೇಬೇಡಿ, ಫುಲ್ ಜೋಶ್ ಅಲ್ಲಿದ್ದಾರೆ. ರಪ್ಪಲು ವೇಸಿ ಕಪ್ಪೇಸ್ತಾವೆ, ಕಣಿಪಿಂಚಣಿ ದೇವನ್ನೇ ಕಣ್ಣಾರ್ಥಕ ಚೂಸ್ತಾವೆ, ಕಣ್ಣುಲೆಯ ದುಡ್ಡೇನೇನುಂಟೆ ಕಾದಂತಿಲ್ಲವೆ. ಇವಾಗ ನಮ್ ಗ್ಯಾಂಗ್ ಸ್ಟಾರ್ಟ್ ಮಾಡ್ಕೊಂಡ್ರು, ನಾನು ಹಾಗೂ ಈಗೂ ತಪ್ಪಿಸ್ಕೊಳ್ಳೋಣ ಅಂತ ಅನ್ಕೊಂಡೆ, ಬಟ್ ಬಿಡ್ಲೇ ಇಲ್ಲ. ಇವಾಗ ಬಾಯ್ಸ್ ಗ್ಯಾಂಗ್ ಶುರು ಹಚ್ಕೊಂಡ್ರು, ಫುಲ್ಲು ಮಸ್ತಾಗಿ ಆಡ್ತಿದ್ದಾರೆ, ನೋಡಿದ್ರೆ ನಮಗೆ ಕಾಂಪಿಟೇಷನ್ ಕೊಡೋ ಥರ ಇದ್ದಾರೆ.
ಎಷ್ಟು ಸಕ್ಕದಾಗಿದೆ ನೋಡಕ್ಕೇನೆ, ಇಷ್ಟು ಬ್ಯೂಟಿಫುಲ್ ಆಗಿದೆ. ವೀಕ್ಷಕರೇ, ಬಲ್ಮುರಿ ಫಾಲ್ಸ್ ಒಂದು ಸುಂದರವಾದ ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನೀರಲ್ಲಿ ಆಡಕ್ಕೆ ಇಷ್ಟಪಡೋರ್ಗೆ ಮತ್ತೆ ಕಾಲ ಕಳೆಯೋದಕ್ಕೆ ಇದು ಹೇಳ್ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್, ನೀವು ಕೂಡ ಈ ಪ್ಲೇಸ್ನ ವಿಸಿಟ್ ಮಾಡಿ ಖಂಡಿತವಾಗ್ಲೂ ತುಂಬ ಎಂಜಾಯ್ ಮಾಡ್ತೀರಾ. ಚಳಿಗಾಲದಲ್ಲಂತೂ ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಟ್ರಿಪ್ ಅಂತೂ ತುಂಬ ಮೆಮೊರಬಲ್ ಆಗಿತ್ತು. ಯಾಕಂತೀರಾ, ಜರ್ನಿ ಪೂರ್ತಿ ಮ್ಯೂಸಿಕ್ಕು ಡ್ಯಾನ್ಸು ಅಂತ ಫುಲ್ಲು ಎಂಜಾಯ್ ಮಾಡಿದ್ದೀವಿ. ಆಮೇಲೆ ಬಲ್ಮುರಿ ಫಾಲ್ಸಲ್ಲಿ ಬೋಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತು ನೀರಲ್ಲಂತೂ ನಾವೆಲ್ಲರೂ ಮಸ್ತಾಗಿ ಆಟಾಡಿದ್ದೀವಿ, ಜೊತೆಗೆ ಎಲ್ಲರೂ ಫುಲ್ ಟಯರ್ಡ್ ಕೂಡ ಆಗೋಗಿದ್ದೀವಿ. ಸೊ ನೀವು ಯಾವಾಗಾದರೂ ಈ ಪ್ಲೇಸ್ಗೆ ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಬೈ.